बनी क्लोज अप बनी वीडियो रेकॉर्डिंग अल्ल इदु स्वल्प स्मूथ बरुत्ते कोकोनट रल्ल हाय हेलो नमस्कार नीवु नोड्ता इद्दीरा फूड लोकेशन्स एल्लरू हेगिद्दीरा चेन्नागिद्दीरा अंद्कोंडिद्दीनि नानू कूड सूपर आगिद्दीनि नानु इवत्तु मारनहळ्ळि मेन रोड विजयनगर मारनहळ्ळि मेन रोड विजयनगर इन्नु हेळबेकु अंद्रे नमगे मारुति मंदिर इदेयल्ल सो अल्लिदीनि सो इल्ली एनो अमीनगढ़ विजय करदंट अंत सो करदंट सिक्कापट्टे फेमस इल्ली 5 टाइप्स ऑफ करदंट सिगुत्ते वेरैटी वेरैटी ऑफ करदंटुगळु निमगे इल्ली सिगुत्ते अदर जोतेगे सुमार स्वीट्स मत्ते अदु सिगुत्ते खारागळु सिगुत्ते अदु एल्ल सिगुत्ते बट इल्ली मेन आगि करदंट ಏನು ಅಂದರೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋಂತದ ಅಂದರೆ ರೆಡಿ ಮಾಡೋಂತದಲ್ಲ ಅಮೀನ್ಗಡದಲ್ಲೇ ರೆಡಿಯಾಗಿ ಇಲ್ಲಿ ಬರೋಂಥದ್ದು ಸೊ ಟೇಸ್ಟ್ ಹೇಗಿದೆ ಸೊ ಏನೇನೆಲ್ಲ ಸಿಗುತ್ತೆ ಅಂತ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ಕರದಂಟ್ ಅದು ಶುರು ಆಗಿದ್ದು 1907 ಬಟ್ ಅದಕ್ಕಿಂತ ಮುಂಚೆನೂ ಆಗಿದೆ ಬಟ್ ನಾವು ಸರ್ಚ್ ಮಾಡಿದ ಪ್ರಕಾರ ನಮಗೆ ಅನುಭವ ಇದ್ದ ಪ್ರಕಾರ ನಮಗೆ ಮಾಹಿತಿ ಸಿಕ್ಕಂತ ಪ್ರಕಾರ ಒಂದು ಸೀನ್ಸ್ ಅಂತ ಮಾಡ್ಕೊಂಡಿದ್ವಿ ಇನ್ನೂ ಹಿಸ್ಟ್ರಿ ಸಿಕ್ಕಿಲ್ಲ ನಮಗೆ ಬಟ್ ಕರದಂಟ್ ಹುಟ್ಟಿದ್ದೆ ಅಮಿಂಗಡದಲ್ಲಿ ಇದನ್ನು ತಯಾರು ಮಾಡಿದ್ದೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರ ಸಾವಳಗೆಪ್ಪ ಐವಳ್ಳಿ ಅವಾಗ ಕರದಂಟು ಅಂತ ಬಂತು ಗ್ರ್ಯಾಂಡ್ ಫಾದರ್ ಅವ್ರ ತಂದೆ ಸಾವಳಗೆಪ್ಪ ಅವರು ಕರದಂಟಿಗೆ ಅನ್ನೋ ಅದಕ್ಕೆ ಅವಾಗ ಕರದಂಟು ಅಂತ ಹೆಸರಿದ್ದಿಲ್ಲ ಅದಕ್ಕೆ ಹಲಿಗೆ ಅಂಟು ಅಂತ ಇದ್ರು ಹಲಿಗೆ ಅಂಟು ಅನ್ನೋ ಅರ್ಥ ಅವಾಗ ಒಂದು ವುಡ್ಡಲ್ಲೇ ಮಾಡ್ತಿದ್ರು ಅವಾಗ ಯಾವ ಸ್ಟೀಲು ಕೆಬ್ಬಣ ಆ ಥರ ಇಲ್ಲ ಅಂದರೆ ನಾವು ಕರದಂಟು ಮಾಡಿದ ಮೇಲೆ ಒಂದು ಟ್ರೇದಲ್ಲಿ ಹಾಕೋ ಬದಲು ಒಂದು ಹಲಿಗೆ ಹಾಕ್ತಿದ್ವಿ ಮಧ್ಯದಲ್ಲೇ ಒಂದು ಹಲಿಗೆ ಸುತ್ತಮುತ್ತ ಹಲಿಗೆ ಇಟ್ಟು ಒಂದು ಟೈಲ್ಸ್ ಕಲ್ಲು ಮೇಲೆ ಅಥವಾ ಬುಡಕಡೆ ಒಂದು ಬುಡಕ್ಕೆ ಏನೋ ಒಂದು ಪ್ಲಾಸ್ಟಿಕ್ ಹಾಕಿಬಿಟ್ಟು ಕರದಂಟು ಹಾಕಿಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಓಪನ್ ಮಾಡ್ತಾಯಿದ್ವಿ ನಾಲ್ಕು ಕಡೆ ಹಲಿಗೆ ಓಪನ್ ಮಾಡ್ತಾಯಿದ್ವಿ ಓಪನ್ ಮಾಡಿದ ಮೇಲೆ ಅದು ಒಂದು ಸ್ಲ್ಯಾಬ್ ಥರ ಬರ್ತಾಯಿತ್ತು ಅದನ್ನು ಕಟ್ ಮಾಡಿ ಅವಾಗೆಲ್ಲ ಡಿಸ್ಪ್ಲೇ ಕೊಡ್ತಾಯಿತ್ತು ಅವಾಗೆಲ್ಲ ಪ್ಯಾಕೆಲ್ಲ ಬರ್ತಿದ್ದಿಲ್ಲ ಅದಕ್ಕೆ ಹಲಿಗೆ ಅಂಟು ಅಂತ ಹೆಸರು ಬಂತು ಮುಂದೆ ಇದನ್ನು ಅವರ ಮಗ ಸಾವಳಗೆಪ್ಪ ಅವರ ಕಾಲದಲ್ಲಿ ಇದಕ್ಕೆ ಕರದ ಅಂಟು ಅಂತ ಹೆಸರು ಕೊಟ್ಟರು ಕರದ ಅಂಟು ಅಂತಂದರೆ ನ್ಯಾಚುರಲ್ ಟ್ರೀ ಗಮ್ ಕರೆದ ಅಂಟು ಕರದಂಟು ಅಂತ ಹೆಸರು ಬಂತು ಅದಾದಮೇಲೆ ಮುಂದೆ ಸಾವಳಗೆಪ್ಪ ಐವಳವರಿಂದನೇ ಅದು ಕರದಂಟು ಪ್ರಸಿದ್ಧ ಆಗ್ತಾ ಬಂತು ಆ ಟೈಮಲ್ಲಿ ಕರದಂಟು ಹುಟ್ಟಿದ್ದು ಸಕ್ಕರೆ ಕರದಂಟು ಬೆಲ್ಲದ ಕರದಂಟು ಇದ್ದಿಲ್ಲ ಆಗಿನ ಟೈಮಲ್ಲಿ ಇದೊಂದು 80 ವರ್ಷ 100 ವರ್ಷ ಅದಕ್ಕಿಂತ ಹೆಚ್ಚು ಒಟ್ಟನ್ನು ಅವಾಗೆಲ್ಲ ಸಕ್ಕರೆ ಕರದಂಟು ಹುಟ್ಟಿದ್ದೆ ಸಕ್ಕರೆ ಕರದಂಟಿಂದ ಆವಾಗ ಸಕ್ಕರೆ ಕರದಂಟು ಮಾಡ್ತಾಯಿದ್ರು ಆವಾಗ ಕರದಂಟು ಸ್ಟಾರ್ಟ್ ಆಗಿದ್ದು ಜಸ್ಟ್ ಆವಾಗ ಕಡಲೆಕಾಳು ಮತ್ತು ಪುಟಾಣಿ ಹಿಟ್ಟು ಸ್ವಲ್ಪ ಕೋಕೋನಟ್ಟು ಸಕ್ಕರೆ ಹಾಕಿ ಕರದಂಟು ಮಾಡ್ತಾಯಿದ್ರು ಮುಂದೆ ಕ್ರಮೇಣ ಏನಾಯಿತು ಮಾರ್ಕೆಟಿಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬರ್ತಾ ಹೋಯ್ತು ಅಂದರೆ ಕೇರ್ಬೀಜ ಅಂತ ಬಂತು ಅವಾಗಿಂದ ಜಾಸ್ತಿ ಗೊತ್ತಿರೋ ಜನಕ್ಕೆ ಅಂದರೆ ಕೇರ್ಬೀಜ ಮತ್ತು ಗೋಡಂಬಿ ಎರಡೇ ಡ್ರೈ ಫ್ರೂಟ್ಸಿಂದ ಕರದಂಟ ಯೂಸ್ ಮಾಡ್ತಾ ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಜನ್ರೇಷನಲ್ಲಿ ಬರ್ತಾ ಬರೋ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾರ್ಕೆಟಲ್ಲಿ ಬಾದಾಮ್ ಬಂತು ಪಿಸ್ತಾ ಬಂತು ಅಂಜೂರ್ ಬಂತು ಆಕ್ರೂಟ್ ಬಂತು ಇನ್ನು ಯಾವ ಥರ ಡ್ರೈ ಫ್ರೂಟ್ಸ್ ಬರ್ತಾ ಹೋಯಿತು ಆ ಥರ ಕರದಂಟಲ್ಲೂ ನಮ್ಮ ಚೇಂಜ್ ಬದಲಾವಣೆ ಆಗ್ತಾ ಹೋಯಿತು ಅದಾದಮೇಲೆ ನಮ್ಮ ತಂದೆಯವರು ಬಸವರಾಜ ಐವಳ್ಳಿ ಸಾವಳಗೆಪ್ಪ ಅವರ ಮಗ ಬಸವರಾಜ ಐವಳ್ಳಿ ಅವರಿಂದ ಅಮ್ಮಿಂಗಡದಲ್ಲಿ ಒಂದು ಬಿಟ್ಟು ಎರಡು ಅಂಗಡಿ ಆಯಿತು ಅದರ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಯಿತು ಆವಾಗ ಬೆಲ್ಲದ ಕರದಂಟು ತಯಾರು ಮಾಡಿದ್ವಿ ಸಕ್ಕರೆ ಕರದಂಟಿಗೆ ಆವಾಗಿನ ಟೈಮಲ್ಲಿ ಸಕ್ಕರೆ ಕರದಂಟಿಗಿದ್ದಂಥ ಬೆಲೆ ಮುಂದೆ ಬೆಲ್ಲದ ಕರದಂಟಿ ಬಂತು ಸಕ್ಕರೆ ಆಗಿನ ಟೈಮಲ್ಲಿ ಸಕ್ಕರೆ ಚಹಾ ಮಾಡಿದವರು ಶ್ರೀಮಂತರು ಬಡವರು ಬೆಲ್ಲದ ಚಹಾ ಮಾಡಿದವರು ಬಡವರು ಅನ್ನೋ ಕಾಲದಲ್ಲಿ ಬೆಲ್ಲದಕ್ಕೆ ಬೆಲೆ ಇದ್ದಿದ್ದಿಲ್ಲ ಸಕ್ಕರೆದಕ್ಕೆ ಬೆಲೆ ಇತ್ತು ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಸಕ್ಕರೆದ ಯಾರೋ ಯೂಸ್ ಮಾಡಲ್ಲ ಟೀ ಒಂದು ಬಿಟ್ಟರೆ ಬೇರೆದು ಯಾವುದಕ್ಕೂ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲನೇ ಯೂಸ್ ಮಾಡ್ತಾರೆ ಹಾಂ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ಈಗೆಲ್ಲ ಜನ್ರೇಷನ್ ಬೆಲ್ಲ ಬೇಕು ಸಾಧ್ಯ ಇನ್ನೂ ಬೆಲ್ಲ ಬಟ್ ಸಕ್ಕರೆನೂ ಬೇಡ ಬೆಲ್ಲನೇ ಬೇಕಂತ ಅನ್ನೋ ಸ್ಟೇಜಲ್ಲಿ ಎಲ್ಲ ಶುಗರ್ ಜನನೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗಿನ ಜನ್ರೇಷನ್ನೇ ನಮ್ಮ ಕರದಂಟು ಸ್ಟಾರ್ಟ್ ಆಗಿದ್ದು ಮುಂಚೆ ಸಕ್ಕರೆ ಕರದಂಟು ಬೆಲ್ಲದ ಕರದಂಟು ಎರಡು ಕ್ವಾಲಿಟಿ ಇತ್ತು ನನಗೆ ತಿಳುವಳಿಕೆ ಇದ್ದ ಪ್ರಕಾರ ಮುಂದೆ ಏನಾಯಿತು ಬರ್ತಾ ಅದು ಸಕ್ಕರೆ ಎರಡು ಕ್ವಾಲಿಟಿ ಹೋಗಿ ನಾವು ಅದನ್ನು ಏನು ಮೂರು ಸಕ್ಕರೆ ಕ್ವಾಲಿಟಿ ಈಗಾದ್ರೂ ಸಕ್ಕರೆ ಕರದಂಟು ಇದೆ ಬಟ್ ಅಮ್ಮಿಂಗಡದಲ್ಲಿದೆ ಇಲ್ಲೆಲ್ಲ ಇಟ್ಟಿರಲ್ಲ ಅದೇ ಇಲ್ಲಿಲ್ಲ ಮಾಡೋದೆಲ್ಲ ಅಲ್ಲೇ ಬಟ್ ಸೇಲ್ ಮಾಡೋದು ಅಲ್ಲೇ ಬೆಂಗಳೂರಿಗೆಲ್ಲ ಸಕ್ಕರೆ ಕರದಂಟು ಕಳಿಸಿಲ್ಲ ಅದು ತೊಗೊಳ್ಳೋರು ಭಾಳ ರೇರು ಗೊತ್ತಿರೋರು ಮಾತ್ರ ತೊಗೊತಾರೆ ಬೆಲ್ಲದ ಕರದಂಟಲ್ಲಿ ಒಂದು ಕ್ವಾಲಿಟಿ ಇತ್ತು ಅದಾದಮೇಲೆ ಎರಡು ಕ್ವಾಲಿಟಿ ಕರದಂಟು ಬಂತು ನಮ್ಮ ಜನ್ರೇಷನಲ್ಲೇ ಎರಡು ಕ್ವಾಲಿಟಿ ಕರದಂಟು ಬಂತು ನಮ್ಮದಂದರೆ ಒಂದು 30 ಇಯರ್ಸ್ ಬ್ಯಾಕ್ ಆಮೇಲೆ ಮೂರು ಕ್ವಾಲಿಟಿ ಬಂತು ಮೂರು ಕ್ವಾಲಿಟಿ ಕರದಂಟ ಇದೊಂದು 3 ಇಯರ್ಸ್ ಬ್ಯಾಕ್ ಒಂದು ಸುಪ್ರೀಂ ಕರದಂಟ ಆರ್ಗಾನಿಕ್ ಕರದಂಟ ಅಂತ ಮಾಡಿದ್ವಿ ಬೆಲ್ಲದಲ್ಲಿನೇ ಆರ್ಗಾನಿಕ್ ಬೆಲ್ಲ ಏನು ಮಾರ್ಕೆಟ್ ಅಲ್ಲಿ ಬಂತು ಆವಾಗ ನಾವು ಆರ್ಗಾನಿಕ್ ಬೆಲ್ಲಿಂದ ಕರದಂಟ ತಯಾರು ಮಾಡಿದ್ವಿ ಲೆಸ್ ಸ್ವೀಟ್ ಅಂತ ಮಾಡಿದ್ವಿ ಬೆಲ್ಲ ಹಾಕ್ತಿದ್ವಿ ಬಟ್ ಕಡಿಮೆ ಸ್ವೀಟ್ ಪೂರಾ ಕಡಿಮೆ ಸ್ವೀಟ್ ಇದುವರೆಗೆ ಯಾರು ಕರದಂಟ ತಿಂದವರು ನಮ್ಮ ಕರದಂಟ ಟೇಸ್ಟ್ ನೋಡಿದ್ರೆ ಓ ನಿಜವಾಗ್ಲೂ ಇದು ಕರದಂಟಪ್ಪ ಅಂದವರು ನಮಗೆ ಬಹಳ ಅಂದ್ರೆ ಬಹಳ ಜನ ಇದ್ದಾರೆ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ತಿಂದವರು ಎಲ್ಲರೂ 100% ನಿಜವಾಗ್ಲೂ ಕರದಂಟ ಇದಪ್ಪ ಅಣ್ಣು ಹಾಗಾಗಿ ನಾವು ಬೆಳೆಸಿದೀವಿ ಮಾಡಿದ್ವಿ ಒಳ್ಳೆ ಪದಾರ್ಥ ಜನಗಳಿಗೆ ಮುಟ್ಟಿಸುವಾಗ ಮಾಡಿದ್ವಿ ಮುಟ್ಟಿಸ್ತಾ ಇದ್ದೀವಿ ಈಗ ರೀಸೆಂಟ್ ಆಗಿ ಒಂದು 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಸಕ್ಕರೆ ಬೆಲ್ಲ ರಹಿತ 2 ಕ್ವಾಲಿಟಿ ಕರದಂಟನ್ನು ತಯಾರು ಮಾಡಿದ್ವಿ ಅಂಜೂರ ಕರದಂಟ ಒಂದು ಟೋಟಲಿ ಅಂಜೂರ ಹಣ್ಣಲ್ಲೇ ರೆಡಿ ಆಯ್ತು ಅದು हाँ अंजू हाँ अंजीर अंजीर हण्णल्ले अदरल्ले तयारायितु बेल्ल सक्करे इरल्ल मत्ते डेट्स करदंटु अंद्रे खजूर हण्णिन करदंटु ओंदु पूरा खजूर हण्णल्ले तयार माडिद्वि अदरल्ले बेल्लनू इरल्ल सक्करेनू इरल्ल टोटली खजूर अदरल्ले ए स्वीटनेस इदे अदु मात्र सेम अदे स्वीट बेरे नावु जागरी मत्ते शुगर हाकल्ल अदु अदोंदु करदंट लांच अदन्न लांच माडिद्वि ಪ್ಯಾಕಿಂಗ್ ಇದ್ದಿದ್ದಲ್ಲ ಈಗ ರೀಸೆಂಟ್ ಆಗಿ ಪ್ಯಾಕಿಂಗ್ ಬಂತು ಇದು ಮಾರ್ವೆಲ್ ಡೇಟ್ಸ್ ಕರದಂಟ ಅಂತ ಇದಕ್ಕೆ ನೇಮ್ ಕೊಟ್ವಿ ಮಾರ್ವೆಲ್ ಡೇಟ್ಸ್ ಕರದಂಟು ಇದು ರೀಗಲ್ ಅಂಜೂರ ಕರದಂಟ ಅಂತ ಮಾಡಿದ್ವಿ ರೀಗಲ್ ಅಂಜೂರ ಕರದಂಟ ಅಂತ ಮುಂಚೆ ಇದ್ದಿದ್ದು 3 ತರ ಕರದಂಟು ಒಂದು ಕ್ಲಾಸಿಕ್ ಕರದಂಟು ಅಂತ ರೆಗ್ಯುಲರ್ ಕರದಂಟ ಇದು ಕ್ಲಾಸಿಕ್ ಕರದಂಟು ಅಂತ ಮುಂಚೆ ಹಳೆಯ ಕಾಲದ ಕರದಂಟು ಹಳೆ ಕರದಂಟ ಬೇಕ್ರಿ ನಮಗೆ ಬಹಳ ಡ್ರೈ ಫ್ರೂಟ್ಸ್ ಬೇಡ ನಮಗೆ ಹಳೆ ತರದ ಕರದಂಟ ಬೇಕು ಅಂದ್ರೆ ಅವರು ಕ್ಲಾಸಿಕ್ ಕರದಂಟ ಯೂಸ್ ಮಾಡ್ತಾರೆ ಕ್ಲಾಸಿಕ್ ಕರದಂಟ ಮತ್ತೆ ಸೆಕೆಂಡ್ ಒನ್ ಪ್ರೀಮಿಯಂ ಕರದಂಟು ಇದರಲ್ಲಿ ಮೋರ್ ಡ್ರೈ ಫ್ರೂಟ್ಸ್ ಇರ್ತೈತಿ ಮೀಡಿಯಮ್ ಸ್ವೀಟ್ ಬರ್ತೈತಿ ಒಳ್ಳೆ ಕ್ವಾಲಿಟಿ ಇರ್ತದೆ ಪ್ಯೂರ್ ಘೀನೇ ಹಾಕಿರ್ತೀವಿ ಎಲ್ಲದರಲ್ಲೂ ಹಾಂ ಟೋಟಲಿ ಡ್ರಿಗಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಜಾಗರಿ ಯಾವುದಕ್ಕೆ ಸಕ್ಕರೆ ಇರಲ್ಲ ಬೆಲ್ಲದಲ್ಲೇ ಮಾಡಿರ್ತೀವಿ ಇದಾದಮೇಲೆ ಹೊಸ ಅದು ಇದು ಆರ್ಗ್ಯಾನಿಕ್ ಸುಪ್ರೀಂ ಕರದಂಟ ಅಂತ ಮಾಡಿದ್ವಿ ಇದಕ್ಕೆ ಒಂದು ನೇಮ್ ಕೊಟ್ಟಿದ್ದೀವಿ ಕ್ಲಾಸಿಕ್ ಕರದಂಟ ಅಂದರೆ ಒಂದು ಸಾದಾ ಕರದಂಟು ಪ್ರೀಮಿಯಂ ಕರದಂಟ ಅಂದರೆ ಸ್ಪೆಷಲ್ ಪ್ರೀಮಿಯಂ ಕರದಂಟು ಇದು ಬೆಂಗಳೂರು ಅಂಗಡಿ ಓಪನಿಂಗ್ ಟೈಮಲ್ಲಿ ವಿಜಯನಗರ ಬ್ರಾಂಚ್ ಓಪನಿಂಗ್ ಟೈಮಲ್ಲಿ ಇದನ್ನು ಲಾಂಚ್ ಮಾಡಿಸಿದ್ವಿ ವಿ ಸೋಮಣ್ಣ ಮತ್ತು ಫಿಲ್ಮ್ ಆ್ಯಕ್ಟರ್ ಪ್ರೇಮ್ ಅವರೊಂದಿಷ್ಟು ಆ್ಯಕ್ಟರ್ಸ್ ಕಡೆ ಅಂದರೆ ಈ ಕರದಂಟನ ಅವತ್ತಿನ ದಿನವೇ ಓಪನಿಂಗ್ ಟೈಮಲ್ಲಿ ಇದು ಕರದಂಟ ಲಾಂಚ್ ಆಯಿತು ಅವತ್ತಿನ ದಿನ ಬೆಂಗಳೂರು ಅಂಗಡಿ ವಿಜಯನಗರದಲ್ಲಿ 4 ಇಯರ್ಸ್ ಬ್ಯಾಕ್ ವಿಜಯನಗರ ಅಂಗಡಿನೂ ಬ್ರಾಂಚ್ ಓಪನ್ ಆಯಿತು ಬೆಂಗಳೂರಿಗೆ ಬಂದ ಮೇಲೇ ಇದು ಟೋಟಲಿ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಈ ಕರದಂಟ ಯಾರು ಟೇಸ್ಟ್ ನೋಡಿದ್ದಾರೆ 100% ರಿಪೀಟೆಡ್ ತಿನ್ನಲೇಬೇಕು ಈ ಕರದಂಟ ಬೇಕು ಮತ್ತು ಈಗಿನ ಜನ್ರೇಷನ್ ಈ ಕರದಂಟನ್ನು ಯಾವ ಥರ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಯಾರದೇ ಮನೆಗೆ ಹೋದರೂ ಕರದಂಟ ತೊಗೊಂಡೋಗ್ತಾರೆ ಗಿಫ್ಟ್ ಕೊಡ್ತಾರೆ ಯಾವ ಫಂಕ್ಷನಿಗೆ ಹೋದರೆ ಕರದಂಟ ತೊಗೊಂಡೋಗ್ತಾರೆ ಗಿಫ್ಟ್ ಕೊಡ್ತಾರೆ ಯಾವ ವಿ ಐ ಪಿ ಮನೆಗೆ ಹೋದರೆ ಕರದಂಟ ಗಿಫ್ಟ್ ಕೊಡ್ತಾರೆ ಯಾವ ಕೋರ್ಟು ಕಚೇರಿ ಸ್ಟೇಷನ್ ಯಾವುದೇ ಏನೇ ಬಂದ್ರೂ ಕರದಂಟ ತೊಗೊಂಡು ಹೋಗ್ತಾರೆ ಗಿಫ್ಟ್ ಕೊಡ್ತಾರೆ ಒಂದು ವಿಶೇಷ ಆಗಿಬಿಟ್ಟಿದೆ ಇದು ಎಲ್ಲಿ ಹೋದರೂ ಕರದಂಟ ಒಯ್ತಾರೆ ಅಷ್ಟು ಸ್ಪೆಷಲ್ಲು ಅಷ್ಟು ಚೆನ್ನಾಗಿದೆ ತಿಂದವರು ರಿಪೀಟ್ ಕಾಲ್ ಮಾಡ್ತಾರೆ ಅವ್ರಿಗೂ ಕಾಲ್ ಮಾಡಿ ಸರ್ ಒಂದು ಒಳ್ಳೆ ಐಟಮ್ ಕೊಟ್ಟೆ ನನಗೆ ಇದುವರೆಗೆ ಇಂಥ ಐಟಮ್ ನಾನು ತಿಂದಿಲ್ಲ ಅಂದವರು ತುಂಬ ಜನ ಇದ್ದಾರೆ ಬಟ್ ಈ ಕರದಂಟ ಯಾರು ಒಯ್ದು ಕೊಟ್ಟರು ನಮ್ಮೂರಿಗೆ ರಿಪೀಟ್ ಕಾಲ್ ಮಾಡ್ಯಾರ ನಮಗೂ ರಿಪೀಟ್ ಕಾಲ್ ಮಾಡಿ ಸರ್ ಒಬ್ಬರು ಯಾರೊಬ್ರು ನೀವು ನಮ್ಗೆ ಗಿಫ್ಟ್ ಕೊಟ್ಟರು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಸರ್ ನಿಜವಾಗ್ಲೂ ನನಗೆ ಅಂಥ ಕರದಂಟ ನಾನು ತಿಂದಿಲ್ಲ ಈ ಕರದಂಟ ನನಗೆ ಬೇಕು ಯಾವ ಥರ ತೊಗೋಬೇಕು ಅವಾಗ ನಾವು ಹೇಳ್ತೀವಿ ಸರ್ ನನ್ನ ವೆಬ್ಸೈಟ್ ಇದೆ www.amingad karadant.com ಆ ವೆಬ್ಸೈಟಲ್ಲಿ ಆರ್ಡರ್ ಮಾಡಿ ಸಿಗುತ್ತೆ ಇಲ್ಲಾಂದ್ರೆ ನಮ್ಮ ಬ್ರಾಂಚಸ್ಸು ಬೆಂಗಳೂರಲ್ಲಿ ಐತಿ ನೀವು ಯಾವ ಊರು ಅಂತ ಕೇಳ್ತೀವಿ ಅವರಿಗೆ ಇಲ್ಲ ಸರ್ ನಾನು ಗುಲ್ಬರ್ಗ ಅಂದರೆ ಓಕೆ ಸರ್ ಕಲಬುರಗಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಕೆಲವೊಂದು ಅಂಗಡಿಗಳು ಸಿಗ್ತೈತಿ ಬೆಳಗಾವಿ ಸಿಗ್ತೈತಿ ಗೋಕಾಕ್ ಸಿಗುತ್ತೆ ಬಳ್ಳಾರಿ ಸಿಗುತ್ತೆ ಹೊಸಪೇಟೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ತುಮಕೂರು ಚಿತ್ರದುರ್ಗ ಎಲ್ಲ ಕೆಲವೊಂದು ಕಡೆಯಲ್ಲೇ ಕೊಟ್ಟಿದ್ದೀವಿ ಎಲ್ಲ ಕಡೆಯೂ ಸಿಗ್ತೈತಿ ಕರದಂಟ ನಮ್ದು ಈಗೆಲ್ಲ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಇದೊಂದು 5 ಇಯರ್ಸ್ ಬ್ಯಾಕ್ ಏನೂ ಇದ್ದಿಲ್ಲ ಕರದಂಟ ಬೇಕಂದ್ರೆ ಅಮಿಂಗಡಕ್ಕೆ ಬಂದು ತೊಗೋಬೇಕು ಇಲ್ಲ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಬೇಕು ಎರಡೇ ಆಪ್ಷನ್ ಇತ್ತು ಅವಾಗ ಎಲ್ಲ ಕಡೆ ಸಿಗ್ತಾ ಇದೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಜನಗಳಿಗೆ ಒಳ್ಳೆ ಹೆಲ್ದಿ ಐಟಮ್ಸ್ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಹೆಮ್ಮೆ ಇದೆ ನಮಗೆ ಟೋಟಲ್ 5 ಥರ ಕರದಂಟು ಮುಂಚೆ ಇದ್ದಿದ್ದು ಅಂತಂದರೆ ಒಂದು ರೆಗ್ಯುಲರ್ ಕ್ಲಾಸಿಕ್ ಕರದಂಟು ಸ್ಪೆಷಲ್ ಪ್ರೀಮಿಯಂ ಕರದಂಟು ಮತ್ತು ಇದು ಆರ್ಗ್ಯಾನಿಕ್ದ ಸುಪ್ರೀಂ ಕರದಂಟ 3 ಥರ ಇತ್ತು ಅಂದರೆ ಹೇಳಿದ್ನಲ್ಲ ಈಗ ರೀಸೆಂಟಾಗಿ ಈ 2 ಥರ ಕರದಂಟನ ಮಾಡಿದ್ವಿ ಇದು ಟೋಟಲಿ ಲೆಸ್ ಸ್ವೀಟ್ ಇದು ಹೆಚ್ಚು ಕಡಿಮೆ ಫ್ರೂಟ್ಸ್ ತಿನ್ಬೋದು ಡಯಾಬಿಟೀಸ್ ಇದ್ದವರು ತಿನ್ಬೋದು ಇದನ್ನೂ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲೇ ಟೋಟಲಿ ಲೆಸ್ ಸ್ವೀಟೇ ಇದೆ ಮೋರ್ ಡ್ರೈ ಫ್ರೂಟ್ಸ್ ಇದೆ ವಿಶೇಷನೇ ಇದೆ ಇದರಲ್ಲಾದರೂ ಇನ್ನೊಂದು ವಿಶೇಷ ಏನಂದರೆ ಈ 2 ಕರದಂಟಲ್ಲಿ ಕೋಕೋನಟ್ ಹಾಕಲ್ಲ ಕೊಬ್ಬರಿ ಇರಲ್ಲ ಡ್ರೈ ಫ್ರೂಟ್ಸ್ ಆ್ಯಂಡ್ ಡೇಟ್ಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಅಂಜೀರ್ ಓನ್ಲಿ ಆ್ಯಂಡ್ ಘೀ ಹಾಕಿರ್ತೀವಿ ಹಾಂ ಕೋಕೋನಟ್ ಇರ್ತೈತಿ ಇದರಲ್ಲಿ ಲೆಸ್ ಕೋಕೋನಟ್ ಇದು ಪ್ರೀಮಿಯಂ ಕರದಂಟಲ್ಲಿ ಸ್ವಲ್ಪ ಮೀಡಿಯಮ್ ಕೋಕೋನಟ್ ಇದರಲ್ಲಿ ಸ್ವಲ್ಪ ಮೀಡಿಯಮ್ ಇರ್ತೈತಿ ಇದು ಟೋಟಲಿ ಲೆಸ್ ಕೋಕೋನಟ್ ಸ್ವಲ್ಪ ಇರ್ತೈತಿ ಅಲ್ಲೊಂದಿಲ್ಲೊಂದು ಅಷ್ಟೇ ಕೋಕೋನಟ್ ಬರ್ತಾ ಇರ್ತದೆ ನಿಮಗೆ ಅಷ್ಟೇ ಬಟ್ ಅಸ್ಲಿ ಇದು ಸ್ಪೆಷಲ್ ಇದನ್ನು ಓಕೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗೆ ಇದು ಇಷ್ಟಪಡ್ತಾರೆ ಕ್ಲಾಸಿಕ್ ಇಷ್ಟಪಡೋರು ಕ್ಲಾಸಿಕ್ಕು ಇಷ್ಟಪಡೋದು ಆಗಿದೆ ಆ ಥರ 5 ಕ್ವಾಲಿಟಿ ಕರದಂಟ ಇದೆ ಈಗ ಅದ್ರ ಜೊತೆಗೆ ನಮ್ಮ ಹೊಸ ಐಟಮು ಇದೊಂದು ಅಂಟಿನ ಉಂಡೆ ಹಳೆ ಕಾಲದಲ್ಲಿ ಬರ್ತಾ ಇತ್ತು ಡಿಂಕ್ ಅಂಟೆನ ಉಂಡೆ ಡಿಂಕ್ ಲಾಡು ಅವಾಗಿಂದಲೇ ಇದು ಮಾಡ್ತಾನೆ ಇದೀವಿ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಆರ್ಗಾನಿಕ್ ಜಾಗರಿಯಿಂದ ಮಾಡಿರೋದು ಆರ್ಗಾನಿಕ್ ಜಾಗರಿ ಡ್ರೈ ಫ್ರೂಟ್ಸ್ ಅಂಡ್ ಕೋಕೋನಟ್ ಅಂಡ್ ಪ್ಯೂರ್ ದೇಸಿ ಘೀ ಇದು ಲಡಿಗೆ ಲಾಡು ಅಂದ್ರೆ ಬೂಂದಿನ ಜಾಗರಿನ ನಾಟ್ ಶುಗರ್ ಇದು ಬೆಲ್ಲದಿಂದನೇ ಮಾಡಿರೋದು ಇದು ಕ್ರಿಸ್ಪಿ ಬೂಂದಿ ಮತ್ತೆ ಬೆಲ್ಲ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಲಾಚಿ ಜಾಜಿಕಾಯಿ ಹಾಕಿಬಿಟ್ಟು ಮಾಡಿದ್ವಿ ಇದು ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಸೇಲ್ ಇದೆ ನಮಗೆಲ್ಲ ಈ ಕರದಂಟಿನ ವಿತೌಟ್ ಪ್ರಿಸರ್ವೇಟಿವ್ 6 ಮಂತ್ 4 ಮಂತ್ಸ್ 10 ಮಂತ್ಸ್ ವರೆಗೂ ವ್ಯಾಲಿಡಿಟಿ ಇದೆ ಏನು ಆಗಲಿ ವಿತೌಟ್ ಪ್ರಿಸರ್ವೇಟಿವ್ ಫ್ರಿಜಲ್ಲಿ ಇಡೋದು ಬೇಡ ಏನು ಬೇಡ ಆ ರೀತಿ ಒಂದು ಒಳ್ಳೆ ಐಟಮ್ ಇದು ಅದರ ಜೊತೆಗೆ ರೀಸೆಂಟಾಗಿ ಇವನು ಮಾಡಿದ್ದೀವಿ ಈಗೆಲ್ಲ ನಮ್ಮ ಹಳ್ಳಿ ವಿಶೇಷವಾಗಿ ಹೆಸರುಂಡಿ ಮುಂಗ್ದಾಲ್ ಲಾಡು ಹೆಸರುಂಡಿ ಮುಂಗ್ದಾಲ್ ಲಾಡು ಇದು ಪೀನಟ್ ನಾಡು ಶೇಂಗಾ ಉಂಡೆ ಅಂತ ನಮ್ಮಲ್ಲಿ ಶೇಂಗಾ ಉಂಡೆ ಇದು ಎಳ್ಳುಂಡೆ ತಿಲ್ ಲಾಡು ಅಂತಾರೆ ಎಳ್ಳುಂಡೆ ಇದು ಬಿಟ್ಟರೆ ಇನ್ನೊಂದು ಘೀ ಬೇಸನ್ ಇದೊಂದು ಹೊಸದು ಇವು 4 ಪ್ರಾಡಕ್ಟ್ಸು ಎಲ್ಲ ಘೀದಲ್ಲೇ ಮಾಡಿದ್ದು ಯಾವುದಕ್ಕೇನೋ ಎಣ್ಣೆ ಹಾಕಲ್ಲ ವನಸ್ಪತಿ ಯೂಸ್ ಮಾಡಲ್ಲ ನಾವು ಘೀದಲ್ಲೇ ಮಾಡ್ತೀವಿ ಬಟ್ ಪ್ರತಿಯೊಂದು ಐಟಮ್ ತುಂಬ ಚೆನ್ನಾಗಿದೆ ಘೀ ಬೇಸನ್ ಅದೇ ಇವೆಲ್ಲ ನಮ್ಮದು ಹಳ್ಳಿ ವಿಶೇಷ ಐಟಮ್ಸ್ ಎಲ್ಲ ಹೆಸರುಂಡೆ ಬೇಸನ್ ಉಂಡೆ ಶೇಂಗಾ ಉಂಡೆ ಮತ್ತು ಎಳ್ಳು ಉಂಡೆ ಟಿಲ್ ಲಾಡು ಇಷ್ಟು ಪ್ರಾಡಕ್ಟ್ಸು ಅದರ ಜೊತೆಗೆ ಇವೆಲ್ಲ ಪ್ರಾಡಕ್ಟ್ಸ್ ನಮ್ಮದೇ ಉಳಿದಿದ್ದು ಧಾರವಾಡ ಪೇಡೆ ಇದೆಲ್ಲ ನಮ್ಮದು ಹೋಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಧಾರವಾಡ ಪೇಡೆ ಮೈಸೂರು ಪಾಕು ಮತ್ತು ಇದು ಮಿಲ್ಕ್ ಪೇ ಕೇಕು ಘೀ ಸೋನ ಪಾಪಡಿ ಇದೆಷ್ಟು ಆ್ಯಸ್ ಇಟ್ ಇಸ್ ಲಡಿಗೆ ಲಾಡು ಲೂಸ್ ಡಿಸ್ಪ್ಲೇ ಡಿಂಕ್ ಲಾಡು ಡಿಸ್ಪ್ಲೇ ಇದು ಕ್ಲಾಸಿಕ್ ಕರದಂಟು ಡಿಸ್ಪ್ಲೇ ಇಟ್ಟಿರ್ತೀವಿ ನಾವು ಅಂದರೆ ಯಾರಾದರೂ ಒಬ್ಬ 1 ಪೀಸು 2 ಪೀಸು 50 ಗ್ರಾಮ್ ಕೊಡ್ರಿ 100 ಗ್ರಾಮ್ ಕೊಡ್ರಿ ಅಂತ ಕೇಳಿದ್ರು ಅವ್ರು ಕೊಡೋ ಹಾಗೆ ಇಲ್ಲ ಅವ್ರು ಬೇಕಂದ್ರೆ ಬಟ್ ಶಾಪಲ್ಲಿ ಬಂದರೆ 50 ಗ್ರಾಮ್ ಬೇಕಾದರೆ ಅವ್ರು ಪರ್ಚೇಸ್ ಮಾಡ್ಬೋದು 50 ಗ್ರಾಮ್ ಬೇಕಾದರೂ ಕೊಡ್ತೀವಿ 100 ಗ್ರಾಮ್ ಬೇಕಾದರೂ ಕೊಡ್ತೀವಿ ಅವ್ರು ಇಷ್ಟ ಆಗಿ ಮತ್ತೆ ನೆಕ್ಸ್ಟ್ ಟೈಮು ಒಂದು 4 kg ತೊಗೊಂಡು ಹೋಗ್ತಾರೆ ಇಲ್ಲ ಸರ್ ಲೈಫ್ ವ್ಯಾಲಿಟಿ ಚೆನ್ನಾಗಿದೆ ಐಟಮ್ ಚೆನ್ನಾಗಿದೆ ಅಂದ್ರೆ 100 ತೊಗೊಂಡು ಹೋಗ್ತಾರೆ ಇದು ಪ್ರೀಮಿಯಂ ಕರದಂಟು ಇದು ಸುಪ್ರೀಮ್ ಕರದಂಟು ಆರ್ಗ್ಯಾನಿಕ್ ಸುಪ್ರೀಮ್ ಕರದಂಟು ಇದು ಅಂಜೂರ ಕರದಂಟು ಇದು ಡೇಟ್ಸ್ ಕರದಂಟು ಖಜೂರ ಕರದಂಟು ಹಾಂ ಎಲ್ಲ ಅಮೀನ್ಗಢದಲ್ಲೇ ಅಮೀನ್ಗಢ ಅಂತಂದರೆ ನಿಮ್ಮ ಬಾಗಲಕೋಟೆ ಡಿಸ್ಟಿಕ್ಕು ನಿಯರ್ ಟು ಐಹೊಳೆ ಕೂಳ್ ಸಂಗಮ ಟೋಟಲ್ ನಮ್ಮ ಬ್ರಾಂಚು ಅಂತಂದರೆ ಬೆಂಗಳೂರಲ್ಲಿ ಒಂದು 4 ಇದೆ ವಿಜಯನಗರ ಮಲ್ಲೇಶ್ವರಂ ಬಸವನಗುಡಿ ಅಂದರೆ ಡಿವಿಜಿ ರೋಡ್ ಅಂತ ಅಲ್ಲಿ ಮತ್ತು ಆ ವಿಜಯ ಮತ್ತು ಇನ್ನೊಂದು ಒಂದು ಹೋಟ್ಲಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಇಲ್ಲೇ ಒಂದು ಉರನ್ ಮಾಲ್ ಪಕ್ಕ ಇಲ್ಲಿ ಇದೆ ಮತ್ತು ಒಂದು ಬೆಂಗಳೂರಲ್ಲೇ ಒಂದು 40-45 ಶಾಪಲ್ಲಿ ಕೊಟ್ಟಿದ್ದೀವಿ ಸೂಪರ್ ಮಾರ್ಕೆಟಿಂದ ಹಿಡ್ಕೊಂಡು ಕಾಂಡಿಮೆಂಟ್ ಶಾಪ್ಸ್ ಹಿಡ್ಕೊಂಡು ಒಂದು 45-50 ಕಡೆ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಹಾಗೆ ಡಿಸ್ಟ್ರಿಬ್ಯೂಟರೆಲ್ಲ ಕೆಲವೊಂದು ಕಡೆ ಕೊಟ್ಟಿದ್ದೀವಿ ಒಂದು 10 to 15 ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಎಲ್ಲ ಮೇನ್ ಸಿಟೀಸಲ್ಲೇ ಕೊಟ್ಟಿದ್ದೀವಿ ಅಮಿಂಗಡದಲ್ಲಿ ನಾನು 4 ಶಾಪ್ ಇದೆ ಹಾಂ ಕಾರಣವೂ ಇದೆ ನಮ್ಮದೇ ಐಟಮ್ಸ್ ಇದೆಲ್ಲ ಎಲ್ಲ ನಮ್ಮದೇ ಎಸ್ ಇದು ಖಾರ ಅನ್ನೋದು ನಮ್ಮದು ಜವಾರಿ ಇದು ನಮ್ಮಲ್ಲಿ ಲೋಕಲ್ ಸೇವ್ ಸಾಫ್ಟ್ ಫುಲ್ ತುಂಬ ಸಾಫ್ಟ್ ಇರುತ್ತೆ ಇದು ಸೇವು ಹಾಂ ತುಂಬ ಸಾಫ್ಟ್ ನೋ ಸೋಡಾ ಗಿಡ ಏನು ಯೂಸ್ ಮಾಡಲ್ಲ ಇದು ಪ್ಯೂವರ್ ಕಡಲೆ ಹಿಟ್ಟಿಂದ ಮಾಡಿರೋದು ಇದು ಖಾರ ಬುಂದಿ ಇದು ಅವಲಕ್ಕಿ ಚೂಡ ಇದು ಜೀರೋ ಸೇವು ಇದು ಕಾರ್ನ್ ಇದು ಭಾಕರವಡೆ ಇದು ಲಕ್ಕಡ ಘಾಟಿ ಇದು ಘೀ ಚೂಡ ಘೀ ತುಪ್ಪದಲ್ಲೇ ಫ್ರೈ ಮಾಡಿರ್ತೀವಿ ಇದನ್ನು ಘೀ ವಿತ್ ಡ್ರೈ ಫ್ರೂಟ್ಸದು ಪಾಪಡ್ ಇದು ಘಾಟಿ ಎಸ್ ಇದು ಮಿಕ್ಸರ್ ಇವೆಲ್ಲ 1 2 3 ಹಾಂ ಅವೆಲ್ಲ ನವರತ್ನ ಸ್ವೀಟ್ಸ್ 4 ಟೈಪ್ಸ್ ಆಫ್ ಮಿಕ್ಸರ್ ಗ್ರೌಂಡ್ನಟ್ಸ್ ಮತ್ತು ಚಕ್ಲಿ ಕೋಡ್ಬಳೆ ಮಸಾಲ ಕೋಡ್ಬಳೆ ಈ ಥರ ಐಟಮ್ಸ್ ಎಲ್ಲ ಇದೆ ಎಲ್ಲ ಹೋಮ್ ಮೇಡ್ಸೇ ನಮ್ಮದೆಲ್ಲ ಅಲ್ಲೇ ರೆಡಿ ಆಗೋದು ಯಾವುದೂ ಇಲ್ಲಿ ರೆಡಿ ಆಗಲ್ಲ ಅಲ್ಲಿಂದನೇ ರೆಡಿ ಮಾಡಿ ನಾನು ಒಂದು ನಮ್ಮ ವೆಹಿಕಲಲ್ಲಿ ಅಥವಾ ಬಸ್ ಮುಖಾಂತರ ಕಳಿಸ್ಕೊಡ್ತೀನಿ ನೈಟ್ ಬಸ್ಸಿಗೆ ಇಟ್ಟರೆ ಮಾರ್ನಿಂಗ್ ಇಲ್ಲಿ ಬಂದುಬಿಡುತ್ತೆ ನಮ್ಗೆ 6 o'clock ಹಾಗಾಗಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಈಸಿ ಇದೆ ಕೊಡ್ತೀವಿ ಅವ್ರಿಗೂ ಕೊಡ್ತೀವಿ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಮತ್ತು ಇನ್ನೊಂದು ಯಾರಿಗಾರು ದೀಪಾವಳಿ ದಸರಾ ಟೈಮಲ್ಲಿ ಸರ್ ನಮ್ಗೆ ಈ ಥರ ಒಂದು 4 kg ಪ್ಯಾಕೆಟ್ ಬೇಕು ಹಾಫ್ ಕೆ ಜಿ ಪ್ಯಾಕೆಟ್ ಬೇಕು ಇಲ್ಲ ನಾನು ಮಿಕ್ಸ್ ಸ್ವೀಟ್ ಬೇಕು ಅಂತಂದ್ರೆ ನಾವು ಅದ್ರಲ್ಲಿ ಕರದಂಟನ್ನು ಕಾನ್ಸೆಪ್ಟಲ್ಲಿ ಬಾಕ್ಸಲ್ಲಿ ಇಟ್ಬಿಟ್ಟೆ ಒಂದು ಪ್ಯಾಕಿಂಗ್ ಒಂದು ದೀಪಾವಳಿ ದಸರಾ ಹಾಕತ್ತ ಗಿಫ್ಟ್ ಪ್ಯಾಕ್ ಒಂದು ಬೇರೆ ಮಾಡಿರ್ತೀವಿ ಸೆಲೆಬ್ರೇಷನ್ ಪ್ಯಾಕ್ಸ್ ಅಂತ ಮಾಡಿದ್ದೀವಿ ಲಾಸ್ಟ್ ಇಯರು ಮಾಡಿದ್ವಿ ಈ ವರ್ಷ ಮಾಡ್ತಾಯಿದ್ದೀವಿ ಈಗ ಆ ರೀತಿಯೂ ಕೊಡ್ತೀವಿ ಯಾರಾದರೂ ಬೇಕಾದರೂ ನಾವು ಎಕ್ಸಾಂಪಲ್ ಈಗ ನಾವೊಂದು 200 ರೂಪಾಯಿಂದ ಹಿಡ್ಕೊಂಡು ಅವ್ರಿಗೆ ಒಂದು 1000 ರೂಪಾಯಿವರೆಗೂ ನಾವೊಂದು ಸ್ಪೆಷಲಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಇನ್ನೂ ವಿಶೇಷ ಏನಂತಂದರೆ ಅವರು ಅಡ್ವಾನ್ಸಾಗಿ ಅವರ ಹೇಳಿದರೆ ಅವರ ಒಂದು ಮೇಲ್ಗಡೆ ಒಂದು ಬ್ರ್ಯಾಂಡ್ ಮೇಲೇ ನಾವು ಮಾಡಿಕೊಡ್ತಾಯಿದ್ದೀವಿ ಮಿನಿಮಮ್ ಇಷ್ಟು ಆರ್ಡರ್ ಅಂತ ಇರ್ತೈತಿ ಇಷ್ಟು ಪೀಸ್ ಆರ್ಡರ್ ಅಂತ ಇರ್ತೈತಿ ಆ ರೀತಿ ಅಡ್ವಾನ್ಸ್ ದಸರಾ ದೀಪಾವಳಿಗೆ ಅವ್ರ ಎಂಪ್ಲಾಯೀಸಿಗೆ ಕೊಡೋಕ್ಕೆ ಯಾರಿಗಾದ್ರು ಗಿಫ್ಟ್ ಕೊಡೋಕ್ಕೆ ಬೇಕಾದರೂ ನಾನು ಅಡ್ವಾನ್ಸಾಗಿ ಹೇಳಿದರೆ ಅವ್ರ ಬ್ರ್ಯಾಂಡಲ್ಲಿ ಕೊಡ್ತಾಯಿದ್ದೀವಿ मतलब ब्रांचेस टाइमिंग्स ಏನಿದೆ ಸರ್ ಆಕ್ಚುಲಿ ಮಾರ್ನಿಂಗ್ ಎಸ್ ಇಟ್ ಇಸ್ ಬೆಂಗಳೂರಲ್ಲಿ ಅಂತರೂ ನಿಮಗೆ ಇಲ್ಲಿ 9 to 9 ನಮ್ಮಲ್ಲೆಲ್ಲ 7 to 10 o'clock ನಮ್ಮಲ್ಲೆಲ್ಲ 7 ಗಂಟೆಗೆ ಮಾರ್ನಿಂಗ್ ಓಪನ್ ಆಗುತ್ತೆ. ಟೂರಿಸ್ಟ್ ಅಲ್ಲ ಬರೋರು ಜಾಸ್ತಿ ಸರ್ ಅಲ್ಲಿ ಬೆಳಗ್ಗೆ 7 ಗಂಟೆಗೆ ಟೂರಿಸ್ಟ್ ಎಲ್ಲ ಬಂದು ಹೋಗ್ತಾ ಇರ್ತಾರೆ ತಗೊಂಡು ಹೋಗ್ತಾರೆ ರಿಟರ್ನ್ ಹೋಗಬೇಕಾದ್ರೆ ಲೇಟಾಗಿ ಹೋಗ್ತಿರ್ತಾರೆ ತಗೊಂಡು ಹೋಗ್ತಾರೆ. ಹಾಗಾಗಿ ನಾವು 7 to 9, 10 o'clock ಅಲ್ಲಿ ಇಟ್ಟಿದ್ದೀವಿ ನಾವು ಟೈಮಿಂಗ್. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ 10 o'clock 9 to 9 o'clock ಓಪನ್ ಆಗುತ್ತೆ. 9 to 9, 9:30. Okay sir, fine sir, thank you. Thank you sir, thank you. What to 16 types of ड्राई फ्रूट्स ओके 16 टाइप्स ऑफ ड्राई फ्रूट्स हाकि ಮಾಡಿರಂತ ಕರದಂಟು ಏನು ಯಾವುದು ಇದು ಕರದಂಟು ಸುಪ್ರೀಂ ಕರದಂಟು ಸುಪ್ರೀಂ ಸ್ಪೆಷಲ್ ಇದು ಓಕೆ ಸುಪ್ರೀಂ ಸ್ಪೆಷಲ್ ಕರದಂಟು ಅಂತೆ. ಸೊ 16 ಟೈಪ್ಸ್ ಆಫ್ ಏನು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರಂಥದ್ದು. ಜಾಗ್ರಿ ಯೂಸ್ ಮಾಡಿರ್ತಾರೆ, ಯಾವುದೇ ಕಾರಣಕ್ಕೂ ಇವರು ಸಕ್ಕರೆ ಯೂಸ್ ಮಾಡೋದಿಲ್ಲ, ಎಲ್ಲದಕ್ಕೂ ಬೆಲ್ಲ ಮತ್ತು ತುಪ್ಪನ ಜಾಸ್ತಿ ಯೂಸ್ ಮಾಡ್ತಾರೆ. ಬಾಯಿ ಒಳಗಡೆ ಇಟ್ಟು ಏನೋ ತಿಂತಿದ್ದಂಗೆ ಆ ಬೆಲ್ಲದ ಫ್ಲೇವರ್ ಲೈಟಾಗಿ ಹಾಗೆ ಬರುತ್ತೆ. ಬಾದಾಮಿ, ಕ್ಯಾಶ್ಯೂ ಮತ್ತು ಪಿಸ್ತಾ, ಇವನ್ ಗಸಗಸೆನೂ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಗಸಗಸೆನೂ ಯೂಸ್ ಮಾಡ್ತೀರಲ್ಲ? ಹ್ಞೂ, ಗಸಗಸೆ ಅದು ಮಿಡ್ಲಲ್ಲಿ ಸಿಗುತ್ತೆ. ಅದು ಏನೋ ಕ್ರಂಚ್ ಮಾಡಿದಾಗ ಅದು ಫೀಲ್ ಆಗುತ್ತೆ ಗಸಗಸೆ. ಅಟ್ ದೆನ್ ಹೆವಿ ಸ್ವೀಟ್ ಅನ್ಸಲ್ಲ, ಲೈಟ್ ಸ್ವೀಟ್ ಬರುತ್ತೆ. ಇನ್ನೊಂದು ಐಟಮ್ ಬಂದಿದೆ, ಸೊ ಅದು ಅಂಟುಂಡೆ. ಪ್ಲಸ್ ಇದರಲ್ಲಿ ಲೈಕ್ ಏನೋ ಅಂಟುಂಡೆಯಲ್ಲಿ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಬಳಸ್ತಾರೆ. ಅಂಡ್ ದೆನ್ ಎಳ್ಳು ಯೂಸ್ ಮಾಡ್ತೀರಾ? ಹಾಂ, ಆಳ್ವಿ ಎಳ್ಳಲ್ವಾ ಅದು? ಗಸಗಸೆ ಯೂಸ್ ಮಾಡ್ತೀರಾ? ಗಸಗಸೆ ಲೈಟ್ ಆಗಿರುತ್ತೆ, ಲೈಟ್ ಆಗಿರುತ್ತೆ. ಆಳ್ವಿ ಜಾಸ್ತಿ ಇರುತ್ತೆ. ಆಳ್ವಿ ಈ ಸಣ್ಣ ಸಣ್ಣದು ಕಾಣಿಸ್ತಿದೆಯಲ್ಲ ಅದೆಲ್ಲ ಏನದು? ಅದೇ ಆಳ್ವಿ ಸರ್, ಅದೇ ಆಳ್ವಿ. ಓಕೆ, ಈ ಸಣ್ಣ ಸಣ್ಣ ಕಾಣಿಸ್ತಿರೋದೆಲ್ಲ ಆಳ್ವಿ. ಅದು ಆ್ಯಕ್ಚುಲಾಗಿ ನಮಗೆ ಏನು ಎಳ್ಳು ಥರ ಕಾಣುತ್ತೆ, ಎಳ್ಳಲ್ಲ ಇದು. ಬಟ್ ಆ್ಯಕ್ಚುಲಾಗಿ ಎಳ್ಳಿಗಿಂತ ಚಿಕ್ಕ ಚಿಕ್ಕದಾಗೇ ಇದೆ ಅದು, ಎಳ್ಳಿಗಿಂತ ಆಳ್ವಿ ರೆಡ್ ಇರುತ್ತೆ, ಇದು ರೆಡ್ ಬರುತ್ತೆ. ಓಕೆ, ಅಂದರೆ ಅದು ಫ್ರೈ ಮಾಡಿ ಬಳಸೋಂಥದ್ದು, ಫ್ರೈ ಆಗಿರುತ್ತೆ. ಓಕೆ, ಆಮೇಲೆ ಅದು ನಿಮಗೆ ಸೊಂಟಕ್ಕೆ ತುಂಬ ಗಟ್ಟಿ ಅಂತ ಹೇಳ್ತಾರೆ ಆಳ್ವಿ. ಪಾಯಸ ಮಾಡಿಕೊಂಡು ಕುಡಿತಾರೆ ಯೂಸು. ಓಕೆ ಓಕೆ, ಆಳ್ವಿ ಪಾಯಸನೂ ಮಾಡಿಕೊಂಡು ಕುಡಿಯೋದಿದೆ. ಹ್ಞೂ ಹ್ಞೂ, ಓಕೆ. ಕಾಯ ಕೊಬ್ಬರಿನ ಸರ್ ಅದು? ಆ್ಯಕ್ಚುಲಾಗಿ ಕಾಯಿ ಬಳಸ್ತೀರಾ ಅನಿಸುತ್ತೆ? ಇಲ್ಲ ಇಲ್ಲ, ಒಣ ಕೊಬ್ಬರಿ, ಒಣ ಕೊಬ್ಬರಿ. ಬಟ್ ಹೆವಿ ಸ್ವೀಟ್ ಇಲ್ಲ, ನಾರ್ಮಲ್ ಸ್ವೀಟ್ಸೇ, ಎಲ್ಲ ನಾರ್ಮಲ್ ಸ್ವೀಟ್ ಇದೆ, ಹೆವಿ ಸ್ವೀಟ್ ಅಂತ ಯಾವುದೂ ಅನಿಸೋದಿಲ್ಲ ಅಂಟುಂಡೆ. ಸೊ ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಯೂಸ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಡ್ರೈ ಫ್ರೂಟ್ಸು ಕೂಡ ಜಾಸ್ತಿ ಇದೆ. ಬಾಣಂತಿಯರಿಗೆ ಇವ್ರಿಗೆಲ್ಲ ಬ್ಯಾಕ್ ಪೇನ್ ಬರುತ್ತಲ್ಲ, ಸೊ ಅದಕ್ಕೆ ಇದು ತುಂಬ ಒಳ್ಳೆಯದಂತೆ. ಲೈಕ್ ಅದು ಇದನ್ನು ಕೊಟ್ಟಾಗ ಅಂಟುಂಡೆ ಆಗಿರ್ಬೋದು ಅಥವಾ ಕರದಂಟಾಗಿರ್ಬೋದು ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ದೆನ್ ನನಗೆ ಏಲಕ್ಕಿ ಫ್ಲೇವರು ಬರ್ತದೆ, ಏಲಕ್ಕಿನೂ ಬಳಸ್ತೀರಾ ಅನಿಸುತ್ತೆ? ಹಾಂ, ಏಲಕ್ಕಿನೂ ಇದೆ. ಸೊ ಏಲಕ್ಕಿ ಘಮ ಹಾಗೇ ಬರ್ತದೆ. ಎರಡು ಟೇಸ್ಟ್ ಮಾಡಾಯಿತು, ಒಂದು ಅಂಟುಂಡೆ ಮತ್ತು ಇನ್ನೊಂದು ಕರದಂಟು. ಕರದಂಟಲ್ಲೇ ಇನ್ನೊಂದು ಸ್ಪೆಷಲ್ಲಾಗಿ ಮಾಡಿರೋಂಥದ್ದು ಮತ್ತು ಎರಡಿದೆ, ಒಂದೇ ಅಂತ ಅಲ್ಲ ಎರಡಿದೆ. ಒಂದು ಖರ್ಜೂರದಲ್ಲಿ ಮಾಡಿರೋಂಥದ್ದು, ಇನ್ನೊಂದು ಅಂಜೂರದಲ್ಲಿ ಮಾಡಿರೋಂಥದ್ದು. ಸೊ ಎರಡರಲ್ಲೂ ಕೂಡ ನಿಮಗೆ ಸಕ್ಕರೆ ಆಗಲಿ ಮತ್ತು ಬೆಲ್ಲ, ಜಾಗ್ರಿ ಅಂತ ಏನಂತೀವಲ್ಲ ಅದು ಯಾವುದೂ ಬಳಸೋದಿಲ್ಲ, ನ್ಯಾಚುರಲ್ಲಾಗಿ ಅದರಲ್ಲೇ ಏನು ಸ್ವೀಟ್ನೆಸ್ ಇದೆ ಅದನ್ನು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡಿರೋಂಥದ್ದು ಸ್ಪೆಷಲ್ಲಾಗಿ. ಇದನ್ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ ಸೋ ಅದನ್ನ ಟೆಸ್ಟ್ ಮಾಡುವ ಇದು ಸ್ವಲ್ಪ ಸ್ಮೂತ್ ಬರುತ್ತೆ ಆ ಸ್ವಲ್ಪ ಕೋಕೋನಟ್ ಅಲ್ಲ ಆ ಜಾಗರಿ ಇರಂಗಿಲ್ಲ ಸುತ್ತ ಫ್ರೂಟ್ಸ್ ಅಲ್ಲ ಆ ಕಂಪ್ಲೀಟ್ ಆಗಿ ಫ್ರೂಟ್ ಟೋಟಲಿ ಅಂಜೀರ ಕಂಪ್ಲೀಟ್ ಆಗಿ ಅಂಜೂರ ಇದು ಏನೋ ಜಾಗರಿ ಮಿಕ್ಸ್ ಇರಲ್ಲ ಮತ್ತೆ ಸಕ್ಕರೆನೂ ಮಿಕ್ಸ್ ಇರೋದಿಲ್ಲ ಅಂಟುಂಡೆ ಅಂತೀವಲ್ಲ ಅದಕ್ಕಿಂತ ಇದು ತುಂಬ ಸ್ಮೂತಾಗಿ ಬರುತ್ತೆ ಹೆವಿ ಸ್ವೀಟ್ ಅನ್ಸಲ್ಲ ಯಾಕೆಂದರೆ ನಿಮಗೆ ನ್ಯಾಚುರಲ್ ಆಗಿ ಇರೋಂಥ ಅಂಜೂರದಲ್ಲಾಗಿರ್ಬೋದು ಅಥವಾ ಖರ್ಜೂರದಲ್ಲಿ ಏನು ಸ್ವೀಟ್ನೆಸ್ ಬರುತ್ತೆ ಅದರಲ್ಲಿ ಏನು ಸ್ವೀಟ್ ಇದೆ ಅಷ್ಟು ಮಾತ್ರ ನಿಮಗೆ ಸ್ವೀಟ್ ಬರುತ್ತೆ ಅಂಟುಂಡೆ ಮತ್ತು ಕರದಂಟು ಅಂದಾಗ ಕೊಬ್ಬರಿ ಯೂಸ್ ಮಾಡ್ತಾರೆ ಬಟ್ ಇದರಲ್ಲಿ ಕೊಬ್ಬರಿ ಸಹ ಬಳಸೋದಿಲ್ಲ ಕಂಪ್ಲೀಟಾಗಿ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ಇನ್ನೊಂದು ಲೈಕ್ ಮಾಮೂಲಿ ಸೇಮ್ ಏನು ಪ್ಯಾಕಿಂಗ್ ಕೂಡ ಪ್ಯಾಕ್ಡ್ ಬಾಕ್ಸಲ್ಲೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಬೈ ಮಾಡ್ಬೋದು ಆ್ಯಂಡ್ ದೆನ್ ನನಗೆ ಸದ್ಯಕ್ಕೆ ನಾವಿರೋದೇ ಇಬ್ಬರು ಸೊ ಟೇಸ್ಟ್ ಮಾಡೋಕ್ಕೆ ಬಂದಿದ್ವಿ ಸೊ ಆ ಥರದ್ದು ಏನಾದ್ರು ಇತ್ತು ಅಂದರೆ 100 ಗ್ರಾಮು ಸೊ 150 ಗ್ರಾಮು ಆ ಥರನೂ ನೀವು ಬೈ ಮಾಡ್ಬೋದು ಅದು ಶಾಪಲ್ಲಿ ಬಂದು ಇಲ್ಲ ನೀವು ಥ್ರೂ ಆನ್ಲೈನ್ ಕೂಡ ನೀವು ಬುಕ್ ಮಾಡ್ಬೋದು ಅದು ಸಿಗುತ್ತೆ ಇವ್ರದ್ದು 4 ಬ್ರ್ಯಾಂಚಸ್ ಇದೆ ಬೆಂಗಳೂರಲ್ಲಿ ಸೊ ಬ್ರ್ಯಾಂಚ್ ಡೀಟೇಲ್ಸು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರದ್ದು ಕಂಪ್ಲೀಟ್ ಪ್ರಾಡಕ್ಟು ಇಲ್ಲೆಲ್ಲೂ ಮ್ಯಾನುಫ್ಯಾಕ್ಚರ್ ಆಗೋಂಥದ್ದಲ್ಲ ಅದು ಒಂದು ಪ್ಲಸ್ ಪಾಯಿಂಟು ಕಂಪ್ಲೀಟಾಗಿ ಉತ್ತರ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲಿಂದ ಇಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಅಂದರೆ ಅಲ್ಲಿಂದ ತೊಗೊಂಬಂದು ಇಲ್ಲಿ ಸೆಲ್ ಆಗ್ತಾರಂಥದ್ದು ಇಲ್ಲಿ ಜನಗಳನ್ನ ತಲುಪ್ತಾರಂಥದ್ದು ಹಾಗಾಗಿ ಸೊ ಈವನ್ ಅಮೆಝಾನು ಮತ್ತು ಅಮೆಝಾನ್ ಫುಡ್ಡಲ್ಲೂ ಕೂಡ ನಿಮಗೆ ಸಿಗುತ್ತೆ ಸೊ ನೀವು ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು ಇಲ್ಲೂ ಕೂಡ ಲೋಕಲಲ್ಲೂ ಕೂಡ ಬಂದು ಬೈ ಮಾಡ್ಬೋದು ಕಂಪ್ಲೀಟ್ ಅಡ್ರೆಸ್ಸು ಡೀಟೇಲ್ಸು ಮತ್ತು ಫೋನ್ ನಂಬರ್ ಡೀಟೇಲ್ಸು ಲೊಕೇಶನ್ನು ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಮತ್ತು ಫಾಲೋ ಮಾಡ್ಬೋದು ಮತ್ತು ಈವನ್ ದಸರಾ ದೀಪಾವಳಿಗಳಿಗೆಲ್ಲ ಸ್ವೀಟ್ ಬಾಕ್ಸ್ ಕೊಡ್ತಾನೆ ಇರ್ತೀವಿ ಸೊ ನೀವು ಲಮ್ಸಮ್ಮಾಗೂ ಕೂಡ ಬುಕ್ ಮಾಡ್ಬೋದು ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ಆಯಿತು ಎಲ್ಲ ರೆಡಿ ಮಾಡಿ ಗಿಫ್ಟ್ ಬಾಕ್ಸ್ ಕೂಡ ಮಾಡಿ ಇಟ್ಟಿರ್ತಾರಂತೆ ಸೊ ಬಂದು ನೀವು ತೊಗೊಂಡೋಗಿ ಎಂಜಾಯ್ ಮಾಡ್ಬೋದು ಸೊ ಇನ್ನೂ ಬೇಕಾದಷ್ಟು ಐಟಮ್ ಇದೆ ಸೊ ಒಂದು ಕಡೆಯಿಂದ ಟೇಸ್ಟ್ ಮಾಡ್ಕೊಂಬರ್ತೀನಿ ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ